ಯಾವುದಾದ್ರೂ ಒಂದು ಸಿನಿಮಾ ನಾನು ಇದನ್ನು ಒಪ್ಕೋಬಾರ್ದಿತ್ತೇನೋ, ನಾನು ಈ ಸಿನಿಮಾ ಮಾಡಬಾರ್ದಿತ್ತೇನೋ ಅಂತ ಅನ್ಸಿದ್ಯಾ ಇಬ್ಬರಿಗೆ? ಖಂಡಿತ ಅನ್ಸಿದೆ ನನಗೆ. ಯಾವ ಸಿನಿಮಾ ಅದು? ಹೇಳಕ್ಕಾಗಲ್ಲ ಅಂದ್ರೆ ಅದು ನಾವೇ ಇಷ್ಟಪಟ್ಟು ನಾವೇ ಮಾಡಿರ್ತೀವಿ, ಬಟ್ ನಮಗೆ ಕತೆ ಹೇಳಿದಾಗ ಒಂದಾಗಿರುತ್ತೆ, ತೆಗ್ದಾಗ ಒಂದಿರುತ್ತೆ, ನೋಡಿದಾಗ ಇನ್ನೊಂದಾಗಿರುತ್ತೆ. ಅದು ಎಕ್ಸಿಕ್ಯೂಷನ್ ಪಾರ್ಟ್ ಇಸ್ ಡಿಫ್ರೆಂಟ್. ಕತೆ ನಾವು ಪೇಪರ್ ಮೇಲೆ ಬರ್ಕೊಳ್ತೀವಲ್ಲ, ಅದು ಹಂಗೆ ಅನ್ಕೊಂಡಂಗೆ ಬರ್ದಂಗೆ ತೆಗಿತೀವಿ ಅನ್ನೋದು ಹಲವಾರು ಸಲ ಹೇಳುತ್ತಾರೆ. ಸೊ ಅಲ್ಲಿ ಕಲಾವಿದರಾಗಿ ನಮ್ಮ ಸೀಕ್ವೆನ್ಸ್ ಅಷ್ಟೇ ನಮ್ಮ ಕೈಲಿರುತ್ತೆ, ಅಥವಾ ಕೊಟ್ಟಿ ಡೈಲಾಗ್ಸ್ ಅಷ್ಟೇ ಹೇಳಿರ್ತೀವಿ. ಅದನ್ನ ಹೆಂಗ್ ಕ್ಯಾಪ್ಚರ್ ಮಾಡ್ತೀವಿ, ಹೆಂಗ್ ಔಟ್ಪುಟ್ ಇರುತ್ತೆ, ಅದನ್ನ ಯಾವ ರೀತಿ ಎಡಿಟ್ ಮಾಡ್ತೀವಿ ಅನ್ನೋದನ್ನ ತುಂಬಾ ಮುಕ್ತವಾಗಿ ಕೆಲವೊಬ್ರು ಚರ್ಚೆ ಮಾಡಲ್ಲ. ಸೊ ಅದು ಎಲ್ಲೊಂದ್ ಕಡೆ ಔಟ್ಪುಟ್ ನೋಡಿದ್ಮೇಲೆ ಬೇಕಿತ್ತು. ಎರಡ್ ರೀತಿ ಇದೆ, ಒಂದು ತುಂಬಾ ಚೆನ್ನಾಗಿ ಕತೆ ಹೇಳೋರು ಚೆನ್ನಾಗಿ ಸಿನಿಮಾ ತೆಗಿದೇ ಇರ್ತಾರೆ, ಅಥವಾ ಕತೆ ಹೇಳಕ್ಕೆ ಬರಲ್ಲ. ಈ ಥರದ ಎಕ್ಸ್ಪೀರಿಯನ್ಸ್ ನಂಗೆ ಆಗಿದೆ ತುಂಬ. ಹೆಂಗೆಂಗೋ ಕತೆ ಹೇಳಕ್ಕೆ ಬಂದಿರಲ್ಲ, ನನ್ನ ಕತೆ ಹೇಳಕ್ಕೆ ಬಂದಿಲ್ಲ, ಸಿನಿಮಾ ಹೇಗೆ ಮಾಡ್ತಾರೆ ಅನ್ಕೊಂಡಿರ್ತೀನಿ. ತುಂಬ ಚೆನ್ನಾಗಿ ಆ ಸಿನಿಮಾ ಮಾಡಿರ್ತಾರೆ, ಆ ಸಿನಿಮಾನು ಹಿಟ್ ಆಗಿರುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಇದು ಇದೆ. ಐದು ಬೆರಳು ಒಂದೇ ಸಮ ಇರಲ್ವಲ್ಲ, ಎಲ್ಲ ಥರದವ್ರನ್ನೂ ನಾವು ನೋಡಬೇಕು. ಈಗೊಂದು ಅಷ್ಟೇ.